ಎಜೆ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಹೊರವಲಯದಲ್ಲಿರುವಂತಹ ಕಸ್ತೂರಿಬಾ ಶಿಬಿರದಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮವನ್ನು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಗೋಪಾಲಯ್ಯ, ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು, ಜಿಲ್ಲಾ ಪಂಚಾಯಿತಿ ಹಾಸನ ಕಾರ್ಯನಿರ್ವಹಣಾ ಅಧಿಕಾರಿ ಕಾಂತರಾಜು, ನಗರಸಭಾ ಅಧ್ಯಕ್ಷರು ಗಿರೀಶ್, ನಗರಾಭಿವೃದ್ಧಿ ಇಲಾಖೆಯ ಅಧ್ಯಕ್ಷರು ಪ್ರಸನ್ನಕುಮಾರ್ ಗಾಂಧೀಜಿಯವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ನಂತರ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇದಾದ ನಂತರ ಜಿಲ್ಲೆಯ 8 ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಗುರುತಿಸಿ ವೇದಿಕೆ ಮೇಲೆ ಗಣ್ಯರಿಂದ ಶಾಲು ಹಾರ ಹಾಕಿ ಉತ್ತಮ ರೈತ ಗುರುತಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರಾದ ಗೋಪಾಲಯ್ಯ, ರಾಜ್ಯ ಸರ್ಕಾರದಿಂದ ರೈತರಿಗೆ ನೀಡಿರುವ ಹಲವಾರು ಯೋಜನೆಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಹಾಗೂ ವಿಜಯ ಕರ್ನಾಟಕ ಕೃಷಿಯಲ್ಲಿ ಸಾಧನೆ ಮಾಡಿದ ಅನ್ನದಾತರಿಗೆ ಗುರುತಿಸಿ ಸನ್ಮಾನ ಮಾಡುತ್ತಿರುವ ಉತ್ತಮ ಕೆಲಸ ಎಂದು ತಿಳಿಸಿದ್ದಾರೆ. ನೀವು ಸಾಧನೆ ಮಾಡಿರ್ತಕ್ಕಂಥ ಈ ಜಿಲ್ಲೆಯ 8 ರೈತರನ್ನು ಒಂದು ಗೌರವಿಸ್ತಕ್ಕಂಥ ಒಂದು ಕೆಲಸವನ್ನು, ಅತ್ಯುತ್ತಮವಾದ ಕೆಲಸವನ್ನು ವಿಜಯ ಕರ್ನಾಟಕ ಪತ್ರಿಕೆ ಏನು ಮಾಡಿದೆ, ನಾನು ಈ ಸಂದರ್ಭದಲ್ಲಿ ಆ ಪತ್ರಿಕೆಯ ಸಂಪಾದಕರು ಮತ್ತು ಈ ಕಾರ್ಯ ಯಶಸ್ವಿಯಾಗಲಿಕ್ಕೆ ಹಾಸನ ಜಿಲ್ಲೆಯ ವಿಜಯ ಕರ್ನಾಟಕ ಪತ್ರಿಕಾ ಸಂಪಾದಕರು ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. 2023ಕ್ಕೆ ಸೂಪರ್ ಸ್ಟಾರ್ ಪ್ರಗತಿಪರ ರೈತರನ್ನು ಸೂಪರ್ ಸ್ಟಾರ್ ಬಿರುದಿನೊಂದಿಗೆ ಜಿಲ್ಲೆಯ 8 ಸಾಧಕ ರೈತರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಈ ಸಮಾರಂಭ ಏನಿದೆ, ಈ ಸಮಾರಂಭದಲ್ಲಿ ನೂರಾರು ರೈತ ಕುಟುಂಬಗಳು ಭಾಗವಹಿಸಿದೆ. ಈ ಸಮಾರಂಭದಲ್ಲಿ ಪ್ರಶಸ್ತಿ ಮಾಡುತ್ತಿರುವುದೇ ಅಲ್ಲದೆ ಲಾಭದಾಯಕ ಕೃಷಿ ಮತ್ತು ಬೀಜೋತ್ಪಾದನೆ ವಿಷಯದಲ್ಲಿ ಉಪನ್ಯಾಸ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಪ್ರಶಸ್ತಿ ಪಡೆಯುತ್ತಿರುವ ರೈತ ಸಾಧಕರು ಕೃಷಿಗೆ ಹೊಸ ದಾರಿಯನ್ನು ಮತ್ತು ತೋರಿಸ್ತಕ್ಕಂಥ ಕೆಲಸಗಳನ್ನು, ಕೃಷಿ ಚಟುವಟಿಕೆಗಳನ್ನು ಮಾಡುವ ಮುಖೇನ ಬೇರೆಯವರಿಗೆ ಮಾದರಿಯಾಗಿರ್ತಕ್ಕಂಥವ್ರನ್ನ ಗುರುತಿಸಿ ಅಲ್ಲಿ ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಿ ಮತ್ತು ವಿದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ಯಂತ ಲಾಭದಾಯಕ ಒಂದು ಸಣ್ಣ ಜಮೀನಿದ್ರು ಸರಿ ಇದ್ದರೂ ರಾಗಿ, ಭತ್ತ, ಜೋಳ, ಬಾಳೆ, ಅಡಿಕೆ, ಹೈನುಗಾರಿಕೆ, ಕುರಿ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಜೇನು ಕೃಷಿ, ಅಣಬೆ ಕೃಷಿ, ಉಪಕಸುಬಿನ ಮೂಲಕ ಆರ್ಥಿಕ ಸ್ವಾವಲಂಬನೆಗೆ ಅನೇಕ ಕುಟುಂಬಗಳು, ಸಾವಿರಾರು ಕುಟುಂಬಗಳು ಇವತ್ತು ಅದರಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಅವರ ಮಾದರಿಯಲ್ಲಿಯೇ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಇವತ್ತೇನು ವಿಜಯ ಕರ್ನಾಟಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ, ಇದರಿಂದ ಇನ್ನೂ ಅನೇಕ ರೈತರು ಅದರ ಸಹಾಯವನ್ನು ಪಡಿಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೃಷಿ ಇಲಾಖೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸುಮಾರು 264,224 ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ. ನಂತರ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಕೂಡ ಮಾತನಾಡಿದ್ದು, ರೈತರು ಬೆಳೆದ ಕೊಬ್ಬರಿ ಬೆಲೆ ಕುಸಿತ ಕಂಡಿದ್ದು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಿಸುವಂತೆ ಕೇಳಿಕೊಂಡಿದ್ದು 750 ರೂಪಾಯಿಗಳು ಮಾತ್ರ ಹೆಚ್ಚಿಗೆ ಮಾಡಿದೆ. ಅದರಿಂದ ನಮ್ಮ ಅನ್ನದಾತರಿಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ, ಬೆಂಬಲ ಬೆಲೆ ಹೆಚ್ಚಿಸುವಂತೆ ತಿಳಿಸಿದ್ದಾರೆ. ಬೆಲೆ ಸಿಗಬೇಕು ಅಂತ ಇದ್ರೆ ವೈಜ್ಞಾನಿಕವಾದಂತಹ ಬೆಲೆಯನ್ನ ಗುರುತಿಸ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದೆ. ಇವತ್ತು ವೈಜ್ಞಾನಿಕವಾದಂಥ ಬೆಲೆಗಳಿಲ್ಲ, ಕಾನೂನಿನ ಚೌಕಟ್ಟು ಅಳಿಸಿ ಹೋಗಿದೆ, ರೈತನ ಪಾಡು ಎಲ್ಲರ ಕೈಗೆ ಸಿಕ್ಕಿದೆ. ಇವತ್ತು ಕೊಬ್ಬರಿ ಕೇಂದ್ರ ಸರ್ಕಾರ ಹಿಂದೆ ಅವರ್ತನಿಧಿ, ರೈತನ ಅವರ್ತನಿಧಿ ಅಂತ ಹೇಳಿ ಡೆಲ್ಲಿನಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಇಷ್ಟು ಭಾಗ ಅಂತೇಳಿ ಅದನ್ನು ಇಟ್ಟು ಯಾವುದಾದರೂ ಬೆಳೆ ಬೆಲೆ ಕೃಷಿಯ ಬೆಲೆ
ಪದಾರ್ಥಗಳ ಬೆಲೆ ಕುಸ್ತಾದ ರೈತ ಬೆಳೆದಂಥದ್ದು ಧಾವಿಸಿ ಬಂದು ಆ ಅವರ್ತ ನಿಧಿಯ ಮುಖಾಂತರ ಆ ರೈತನ ಸಂಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಬಹುದೊಡ್ಡ ಅವರ್ತ ನಿಧಿಯನ್ನು ಈ ದೇಶ ಭಾರತ ದೇಶ ಹೊಂದಿತ್ತು. ಇವತ್ತು ಅವರ್ತ ನಿಧಿಯ ಪ್ರಮಾಣ ಕಡಿಮೆ ಆಗಿದೆ. ಇವತ್ತು ಕೊಬ್ಬರಿ ನೀವು ವೈಜ್ಞಾನಿಕವಾದ ಬೆಲೆ ನಾವು ಪ್ರತಿಭಟನೆ ಮಾಡಿದ 750 ರೂಪಾಯಿ ಹೆಚ್ಚಿಸಿದ್ರಿ, 11,750 ಹೋಯ್ತು. 11,750ಕ್ಕೆ ಕೊಬ್ಬರಿ ಬೆಲೆ ಹೋದ್ಮೇಲೆ ಇವತ್ತು ಹರಾಜು 11,000ಕ್ಕೆ ಬಂದಿದೆ. ನಮ್ಮ ಗೋಪಾಲಣ್ಣ ಕ್ಯಾಬಿನೆಟ್ನ ತಗೋಬೇಕು. 11,000ಕ್ಕೆ ಬಂದಿದೆ. ಈ ಭಾರತ ದೇಶ ಮಾಡಿರ್ತಕ್ಕಂಥ ಕಾನೂನೇನು? ಯಾವ MSP ಬೆಂಬಲ ಬೆಲೆ ಘೋಷಣೆ ಮಾಡಿರ್ತಾರೆ ಆ ಬೆಲೆಯ 3 ಹರಾಜಿನಲ್ಲಿ 3 ವಾರಗಳಲ್ಲಿ ಒಂದೇ ಸಮನಾದಂತ ಹರಾಜಿನ ಮಾರುಕಟ್ಟೆ ಆದರೆ ಬೆಳಿಗ್ಗೆ ಎದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಬೇಕು, ತಕ್ಕಡಿ ಬಟ್ಟನ್ನು ತಗೊಂಡು ಏನು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೇವೆ ಆ ಬೆಂಬಲ ಬೆಲೆಗೆ ಕೊಬ್ಬರಿಯನ್ನು ಖರೀದಿ ಮಾಡಿರ್ತಕ್ಕಂಥ ಆದೇಶವನ್ನು ತಗೊಂಡು ರಾಜ್ಯ ಸರ್ಕಾರ APMC ಕಟ್ಟುಕಟ್ಟೆ ಮೇಲೆ ಬರಬೇಕು. ಇವತ್ತೆಲ್ಲ ತಿಂಗಳಾಯಿತು, 11,900 ಕೊಬ್ಬರಿ ಕುಸ್ತು ಹೋಗಿ ಯಾರು ಕೇಳೋದು? ನಾವು ಬೆಂಬಲ ಬೆಲೆನ 15,000 ರೂಪಾಯಿ ಕೇಳಿದ್ದು ಕಾರಣ ಯಾಕೆ? ರೈತ ಕೊಳ್ತಕ್ಕಂಥ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ, ಆದ್ರೆ ರೈತ ಮಾರುಕಟ್ಟೆಯಿಂದ ಕೊಂಡ್ಕ ಬರ್ತ. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಇಲಾಖೆಯ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿಗಳ ಕಿಟ್ಗಳನ್ನು ನೀಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕದ ಎಲ್ಲ ಸಿಬ್ಬಂದಿಗಳು, ಹಾಸನ ಜಿಲ್ಲೆ ತಾಲೂಕಿನ ಎಲ್ಲ ವರದಿಗಾರರು, ಹಲವಾರು ಗಣ್ಯಾತಿ ಗಣ್ಯರು ಮತ್ತು ರೈತರು ಉಪಸ್ಥಿತರಿದ್ದರು. ವರದಿ ಪರವೀಜ್ ಅಹಮದ್, ಅರಸೀಕೆರೆ. ತಾಜಾ ಸುದ್ದಿಗಾಗಿ AJ News 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.